ಸಿಎಂ ಕಾರ್ಯಕ್ರಮದಲ್ಲಿ ಹೈ ವೋಲ್ಟೇಜ್ ವೈರ್ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ, ಬಸ್ ಮೇಲೆ ಈ ವೈರ್ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಭಾರಿ ದುರಂತ ಸಂಭವಿಸಿದೆ. ಈ ದುರಂತ ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು, ಯಾಕಂದರೆ ಅಲ್ಲೇ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಭಾರಿ ದುರಂತ ತಪ್ಪಿದೆ. ಬಸ್ ಮೇಲೆ ಹೈ ವೋಲ್ಟೇಜ್ ವಿದ್ಯುತ್ ವೈರ್ ಇದೆಯಲ್ಲ, ಬಿದ್ದಿದೆ. ಸೊ ಈ ತಂತಿ ತಗುಲ್ತಾ ಇದ್ದಂಗೆ ಬಸ್ ಮೇಲೆ ಬೆಂಕಿ ಕಾಣಿಸಿಕೊಂಡಿದೆ. ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಅಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭಾರಿ ಅನಾಹುತ ತಪ್ಪಿದೆ. KSRTC ಬಸ್ಸಿನ ಮೇಲೆ ಈ ಹೈ ವೋಲ್ಟೇಜ್ ತಂತಿ ಇರುತ್ತಲ್ಲ, ಇದ್ದಕ್ಕಿದ್ದ ಹಾಗೆ ಅದು ಕಟ್ಟಾಗಿ ಬಿದ್ದಿದೆ. ಸೊ ಎರಡೂ ಬಸ್ಸಿನ ಮೇಲೆ ಈ ವಿದ್ಯುತ್ ತಂತಿ ಬಿದ್ದಿರುವ ಪರಿಣಾಮದಿಂದಾಗಿ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತತ್ಕ್ಷಣ ಅಂದರೆ ಅಲ್ಲಿ ನೋಡಿದ ತಕ್ಷಣ ಬೆಂಕಿ ನಂದಿಸುವಂಥ ಕಾರ್ಯ ಕೂಡ ಆಗಿದೆ ಅಲ್ಲಿ. ಸೊ ವಿದ್ಯುತ್ ತಂತಿ ಸ್ಪರ್ಶಿಸಿ ಎರಡೂ ಬಸ್ಸಿನ ಮೇಲೆ ಬೆಂಕಿ ಆವರಿಸಿಕೊಂಡಿದೆ. ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ವಿದ್ಯುತ್ ತಂತಿ ಇದೆಯಲ್ಲ ಕಟ್ಟಾಗಿ ಬಿದ್ದಿದೆ ಅನ್ನೋಂಥ ಮಾಹಿತಿ ಇದೆ. ಸೊ ಬಸ್ಸಿನ ಒಳಗೆ ಯಾರೂ ಇಲ್ಲದೇ ಇರೋದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ ಅಲ್ಲಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಆ ಬಸ್ನಲ್ಲಿ ಜನ ಬಂದಿದ್ದರು, ಸಾಕಷ್ಟು ಜನ ಬಂದಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಇಂಥ ಬಸ್ಗಳಲ್ಲಿ ಓಡಾಟವನ್ನು ಮಾಡಿದ್ದಾರೆ. ಈ ಬಸ್ಗಳಲ್ಲಿ ಆ ಬಸ್ಸಲ್ಲಿ ಏನು ಜನ ಬಂದಿದ್ರಲ್ಲ, ಎಲ್ಲ ಜನ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರು ಇರಲಿಲ್ಲ ಅಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್, ನೇಸರ್ಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಈಗ ಇದ್ದಕ್ಕಿದ್ದ ಹಾಗೆ ಬಸ್ ಮೇಲೆ ಈ ಹೈ ವೋಲ್ಟೇಜ್ ವಿದ್ಯುತ್ ವೈರ್ ಬಿದ್ದಿದ್ದು ಹೇಗೆ ಅಂತೇಳಿ? ಎಸ್ ಎಂ ಕುಮಾರ್, ಇವತ್ತು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಿಗಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಹಲವು ಸಚಿವರು ಕೂಡ ಏನು ಇಲ್ಲಿ ಅಮಜೇಶ್ವರಿ ಏತ ನೀರಾವರಿ ಯೋಜನೆ ಎಂಬ ಬೃಹತ್ ಆದ ನೀರಾವರಿ ಯೋಜನೆಗೆ ಚಾಲನೆ ನೀಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹಲವಾರು ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಕಾಗವಾಡ ಮತ್ತು ಪಕ್ಕದ ಕುಡಚಿ ವಿಧಾನಸಭಾ ಕ್ಷೇತ್ರಗಳಿಂದ 30,000+ ಜನರು ಆಗಮಿಸಿದ್ರು. ಈ ಮಧ್ಯೆ ಬಸ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಪಾರ್ಕಿಂಗ್ ವೇಳೆಯಲ್ಲಿ ಜನರನ್ನು ಕೆಳಗೆ ಇಳಿಸಿ ಪಾರ್ಕಿಂಗ್ ಮಾಡಿದ ಸಂದರ್ಭದಲ್ಲಿ ಓರ್ವ ಪಿಕಪ್ ವಾಹನ ಕರೆಂಟ್ ಕಂಬಕ್ಕೆ ಗುದ್ದಿದ ಪರಿಣಾಮವಾಗಿ ಎರಡು ಹೈ ವೋಲ್ಟೇಜ್ ಎರಡು ತಂತಿಗಳು ಬಸ್ಸಿನ ಮೇಲೆ ಹರಿದು ಬಿದ್ದು ಎರಡು ಬಸ್ಸಿನ ಮೇಲೆ ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದ್ ರೀತಿ ಬೆಂಕಿ ಕೂಡ ಆವರಣೆ ಆಗಿತ್ತು. ಈ ಸದ್ಯ ಸ್ಥಳದಲ್ಲೇ KB ಸಿಬ್ಬಂದಿಗಳು ಇರೋದ್ರಿಂದ ಭಾರಿ ಅಗ್ನಿ ಅವಘಡ ತಪ್ಪಿದೆ ಮತ್ತು ಭಾರಿ ಪ್ರಾಣಿ ಹಾನಿನ ಒಂದ್ ರೀತಿ ತಪ್ಪಿದೆ ಅಂತಾನೆ ಹೇಳ್ಬೇಕು. ಸದ್ಯ ಒಂದು ಪಿಕಪ್ ವಾಹನನ ಚಾಲಕನ ನಿರ್ಲಕ್ಷ್ಯದಿಂದ ಈ ಭಾರಿ ಅವಘಡ ಸಂಭವಿಸಿ ಸದ್ಯ ಒಂದು ದುರಂತ ಒಂದು ತಪ್ಪಿದೆ ಅಂತಾನೆ ಹೇಳ್ಬೋದು. ಹೇಮಕುಮಾರ್, ಏನು ಸಿಎಂ ಸಿದ್ದರಾಮಯ್ಯವನವರು ಭಾಷಣ ವೇಳೆಯಲ್ಲಿ ಈ ದುರಂತ ಸಂಭವಿಸಿದ್ದು, ಇದರಿಂದ ಪ್ರಾಣ ಹಾನಿ ತಪ್ಪಿದೆ ಅಂತಾನೆ ಹೇಳ್ಬೋದು ಹೇಮಕುಮಾರ್ ಇಲ್ಲಿ. ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.